ಇಬ್ಬಾಗನ ಅಷ್ಟೇ ನೋಡ್ತಾ ಇದ್ದಾಗ ನೀನ್ ಬರೀ ಸಿನಿಮಾ ನೋಡ್ರೆ ಸಾಕಾಗಲ್ಲಪ್ಪ ಅಂತ ಹೇಳ್ಬಿಟ್ಟು ಸಾಹಿತಿಗಳು ಅದು ಓದ್ಕೋಬೇಕು. ನಾನು ತೇಜಸ್ವಿಯವ್ರನ್ನ ಮೊದಲನೇ ಓದಿದ್ದೆ ಕುವೆಂಪು ತೇಜಸ್ವಿಯವ್ರನ್ನ, ಬಟ್ ಮತ್ತೆ ರೀರೀಡ್ ಮಾಡುವಂತ ರೀರೀಡ್ ಮಾಡಿದಾಗ ನನಗೆ ವಿಜುವಲ್ಸ್ ಕಾಣಿಸ್ತಾ ಹೋಗ್ತು. ಬರೀ ಕತೆ ಓದ್ಕೊಂಡು ಹೋಗ್ತಾ ಇದ್ದೆ ಮೊದಲೆಲ್ಲ, ಕ್ರಾಂತಿ ಆಗಬೇಕು ಅದು ಕತೆಗಳು ಹೋಗ್ತಾ ಇದೆ, ಕತೆಗಳ ಜೊತೆಗೆ ಆ ವಿಜುವಲ್ಸ್ನ ಕಟ್ಟೋದಿದೆಯಲ್ಲ ಟೆಕ್ಸ್ಟಲ್ಲಿ, ಆ ಒಂದು ಇದು ತೇಜಸ್ವಿಯವರು ಕುವೆಂಪು ಅವರು ಮಲಗಳಲ್ಲಿ ಮಲಗೋದು ನನಗೆ ಇವಾಗಲೂ ನೆನಪಾಗದೇ ಆ ಒಂದು ಕಾಡಲ್ಲಿ ಕೋಳಗಳು ಒಂದು ಆಶಿ ಹೋಗೋದೊಂದಿದೆ, ಆ ಸೌಂಡ್ ಕೇಳಿಸುತ್ತೆ ನಿಮ್ಗೆ ಓದ್ತಾ ಇದೆ. ಅದನ್ನು ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಅವ್ರು ಕಾಡಲ್ಲಿ ಇರ್ತಾರೆ, ಆನೆಗೆ ನಾಯಿಗುತ್ತಿ ಮತ್ತೆ ಅಲ್ಲಿ ಕೋಳಗಳು ಕಾಡ್ಕೊಂಡು ಒಂದು ವಿಜುವಲ್ ಒಂದು ಸೀನ್ ಬರುತ್ತೆ, ಅದು ಓದ್ತಾ ಇದ್ರೆ ನಿಮಗೆ ಲಿಟ್ರಲಿ ಆ ಸೌಂಡ್ ಕೇಳಿಸುತ್ತೆ. ಅದು ಅದೇನು ಕಾಲ್ದು ದೊರಟು ಏನಾಯ್ತು ಅದು ಹೋಗೋ ಸೌಂಡ್ ಕೇಳ್ತದೆ, ಅದನ್ನು ನನಗೆ ಅರ್ಥ ಮಾಡಿದ್ರು. ಅಂದರೆ ಲಿಟ್ರೇಚರ್ ಇರುವಂಥ ವಿಜುವಲ್ಸ್ನ ಹೇಗೆ ಗ್ರಹಿಸಬೇಕು ಅಂತ. ಅದಾದಮೇಲೆ ಓಕೆ ಇವೆಲ್ಲ ಓದ್ತಾ